ವಿಡಿಯೋ ನೋಡ್ತಾ ಇರ್ತಕ್ಕಂಥ ಎಲ್ಲ ಕರುನಾಡ ಮಹಿಳೆಯರಿಗೆ ಪ್ರಿನ್ಸ್ ಪೋರ್ಟಲ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ನಾನು ಅಶೋಕ್ ಕುಮಾರ್ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಹಲವಾರು ಬದಲಾವಣೆ ಡೆವಲಪ್ಮೆಂಟ್ಸ್ ಆಗ್ತಾನೆ ಇದೆ ಅದರಲ್ಲಿ ಒಂದು ನಮ್ಮ ಈ ಏಳನೇ ರಾಜ್ಯ ವೇತನ ಆಯೋಗ ವೀಕ್ಷಕರೇ ಸರ್ಕಾರದಿಂದ ಏಳನೇ ವೇತನ ಆಯೋಗದ ಶುಭ ಸಂದೇಶದ ಮಾಹಿತಿ ನಾನು ನಿಮ್ಮ ಮುಂದೆ ಇವತ್ತಿನ ವಿಡಿಯೋ ಮುಖಾಂತರ ಪ್ರಸ್ತುತ ಪಡಿಸ್ತಾ ಇದ್ದೇನೆ ಇನ್ಮುಂದೆ ನಮ್ಮ ನೌಕರರಿಗೆ ನಿವೃತ್ತರಿಗೆ ಮತ್ತು ಪಿಂಚಣಿದಾರರಿಗೆ ಸಿಗಲಿದೆ ಬೃಹತ್ ಗಾತ್ರದ ವೇತನ ಅದು ಭತ್ಯೆಗಳ ಪರಿಷ್ಕರಣೆಯೊಂದಿಗೆ ವೀಕ್ಷಕರ ಸೆವೆಂತ್ ಪೇ ಕಮಿಷನ್ ಪ್ರತಿ ಒಂದು ಅಪ್ಡೇಟ್ಗಾಗಿ ಪ್ರಿನ್ಸ್ ಪೋರ್ಟಲ್ ಚಾನಲ್ ಸದಾ ವೀಕ್ಷಣೆ ಮಾಡ್ತಾ ಇದೆ ನಮ್ಮ ನೌಕರರಿಗೆ ಡಬಲ್ ಧಮಾಖಾನೆ ಇದೆ ಶುಭಶ ಶಿಗ್ರಂ ಏಳನೇ ರಾಜ್ಯ ವೇತನ ಆಯೋಗದಲ್ಲಿ ನಮ್ಮ ನೂತನ ಸರ್ಕಾರದಿಂದ ನಮ್ಮ ನೌಕರರಿಗೆ ನಿವೃತ್ತರಿಗೆ ಬಹಳಷ್ಟು ಒಂದು ಶುಭ ಸುದ್ದಿಯ ಮಾಹಿತಿ ಕೆಲವೇ ದಿನದಲ್ಲಿ ಬರುವ ಸಾಧ್ಯತೆ ಇದೆ ಅದರ ಒಂದು ಸವಿಸ್ತಾರವಾದ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನೀಡ್ತಾ ಇದ್ದೀನಿ ವೀಕ್ಷಕರೇ ದಯವಿಟ್ಟು ಪೂರ್ಣ ವಿಡಿಯೋ ವೀಕ್ಷಣೆ ಮಾಡಿ ಇನ್ನೇನು ನೀವು ಪ್ರಿನ್ಸ್ ಪೋರ್ಟಲ್ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರಂತ ನಾನು ಭಾವಿಸ್ತಾ ಇದ್ದೀನಿ ವೀಕ್ಷಕರೇ ಒಂದ್ ವೇಳೆ ನೀವು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸೈಡಿಗೆ ಬರುವಂತ ಬೆಲ್ ಬಟನ್ ಅನ್ನು ಆಲ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ಪ್ರಿಂಟ್ಸ್ ಪೋರ್ಟಲ್ ಚಾನಲ್ ವತಿಯಿಂದ ಬರುವಂತ ಎಲ್ಲ ಮಾಹಿತಿಗಳು ನಿಮ್ ಮೊಬೈಲ್ ಸ್ಕ್ರೀನ್ ಮೇಲೆ ರಿಫ್ಲೆಕ್ಟ್ ಆಗುತ್ತೆ ಅದನ್ನು ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಬಹುದು ಮತ್ತು ಒಳ್ಳೆ ಒಳ್ಳೆಯ ಮಾಹಿತಿ ಪ್ರಿಂಟ್ಸ್ ಪೋರ್ಟಲ್ ಕಡೆಯಿಂದ ನೀವು ಪಡ್ಕೋಬಹುದು ಅಂತ ಹೇಳ್ತಾ ವಿಡಿಯೋ ನಂತರ ಮಾಹಿತಿ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮೂಲಕ ಪ್ರೋತ್ಸಾಹ ನೀಡಿ ಮತ್ತು ನಿಮ್ಗೆ ಏನಾದ್ರೂ ಪ್ರಶ್ನೆಗಳಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಬಹುದು ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನನ್ನ ಟೆಲಿಗ್ರಾಮ್ ಲಿಂಕ್ ಕೂಡ ನಾನು ಶೇರ್ ಮಾಡಿದ್ದೀನಿ ಅಲ್ಲಿ ಕೂಡ ಕ್ಲಿಕ್ ಮಾಡಿ ಜಾಯ್ನ್ ಆಗಿ ನೀವು ನನ್ನ ಸಂಪರ್ಕದಲ್ಲಿ ಇರಬಹುದು ಅಂತ ಹೇಳ್ತಾ ವೀಕ್ಷಕರೇ ನಿಮ್ಮ ಸಮಯ ವ್ಯರ್ಥ ಮಾಡದೆ ನಮ್ಮ ಸರ್ಕಾರಿ ನೌಕರರಿಗೆ ನಿವೃತ್ತರಿಗೆ ಶುಭಶ ಶೀಘ್ರಂ ಅಂದ್ರೆ ಅತಿ ಶೀಘ್ರದಲ್ಲೇ ನಿಮಗೆ ಒಂದು ಶುಭ ಸುದ್ದಿ ಸಿಗಲಿದೆ ಅದರ ಒಂದು ಮಾಹಿತಿ ನಾನು ಹೇಳ್ತಾ ಹೋಗ್ತೀನಿ ನೀವು ನನ್ನನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಪ್ರಾರಂಭ ಮಾಡ್ತೀನಿ ಬನ್ನಿ ನೋಡೋಣ ಮತ್ತೊಮ್ಮೆ ಎಲ್ಲರಿಗೂ ಪ್ರಿನ್ಸ್ ಪೋರ್ಟಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಈ ಬ್ರೇಕಿಂಗ್ ನ್ಯೂಸ್ ನಿಮ್ಮ ಮುಂದೆ ನಾನು ನೋಡ್ತಾ ಇದ್ದೀನಿ ಸೆವೆಂತ್ ಪೇ ಕಮಿಷನ್ ಕರ್ನಾಟಕ ಸ್ಯಾಲರಿ ಎಕ್ಸ್ಪೆಕ್ಟೇಷನ್ ವೀಕ್ಷಕರೇ ನಮ್ಮ ಸರ್ಕಾರಿ ನೌಕರರಿಗೆ ಕೆಲವೇ ದಿನದಲ್ಲಿ ಕೆಲವೇ ತಿಂಗಳಲ್ಲಿ ಅನುಷ್ಠಾನಕ್ಕೆ ಬರುವಂತಹ ಏಳನೇ ರಾಜ್ಯ ವೇತನ ಆಯೋಗದ ಹಲವಾರು ಡೆವಲಪ್ಮೆಂಟ್ ಸರ್ಕಾರ ಕಡೆಯಿಂದ ನಡೀತಾ ಇದೆ ಇವತ್ತಿನ ಇನ್ನೊಂದು ಮಾಹಿತಿ ನಿಮ್ಗೆ ಇದು ವಿಡಿಯೋ ಆದ ನಂತರ ಮತ್ತೊಂದು ಇನ್ನೊಂದು ವೆರಿ ಬ್ರೇಕಿಂಗ್ ನ್ಯೂಸ್ ಮಾಹಿತಿ ನೀಡ್ತೇನೆ ವೀಕ್ಷಕ್ರೆ ನೆಕ್ಸ್ಟ್ ವಿಡಿಯೋಗಾಗಿ ಕಾಯ್ತಾ ಇರಿ ಅದೇನಂದ್ರೆ ಏಳನೇ ವೇತನ ಆಯೋಗದ ಅತಿ ಶುಭ ಸುದ್ದಿ ನೀಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ಬೇಸಿಕ್ ಸ್ಯಾಲರಿ ತುಟ್ಟಿ ಮತ್ತೆ ಯಾವ ರೀತಿ ಬದಲಾವಣೆ ಆಗಿದೆ ಮೂವತ್ತೊಂದರಿಂದ ಮೂವತ್ತೈದು ಪರ್ಸೆಂಟ್ ಗೆ ಮತ್ತು ಈ ಮೂವತ್ತೊಂದರಿಂದ ಮೂವತ್ತೈದು ಪರ್ಸೆಂಟ್ ಗೆ ಬದಲಾದಾಗ ಎಷ್ಟು ಡಿಫ್ರೆನ್ಸ್ ವ್ಯತ್ಯಾಸದ ಮೊತ್ತ ಎಷ್ಟಾಗತ್ತೆ ಮತ್ತು ಸದ್ಯಕ್ಕೆ ಇರುವಂತಹ ಮೂಲ ವೇತನಕ್ಕೆ ಏಳನೇ ವೇತನ ಆಯೋಗದಲ್ಲಿ ಇವರಿಗೆ ಮೂಲ ವೇತನ ಕನ್ವರ್ಟೆಡ್ ಮೂಲ ವೇತನ ಎಷ್ಟಾಗುತ್ತೆ ಬದಲಾಗುವ ಬದಲಾಗಿ ಸಿಗುವ ಮೂಲ ವೇತನ ಏಳನೇ ವೇತನ ಆಗೋದ್ರೆ ಎಷ್ಟಾಗುತ್ತೆ ಮತ್ತು ಅವರಿಗೆ ಸಿಗುವಂತ ಒಂದು ವೇತನದ ಲೆಕ್ಕಾಚಾರ ಈ ಸ್ಕ್ರೀನ್ ಮೇಲೆ ನಿಮಗೆ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ವೀಕ್ಷಕರೇ ಒಂದೊಂದು ಮೂಲ ವೇತನಕ್ಕೆ ನಿಮ್ಗೆ ಯಾವ ರೀತಿ ಡೆವಲಪ್ಮೆಂಟ್ಸ್ ಆಗ್ತಾ ಹೋಗುತ್ತೆ ಅನ್ನೋದು ಈ ವಿಡಿಯೋ ಮುಖಾಂತರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಹದಿನೇಳು ಸಾವಿರ ರೂಪಾಯಿ ಮೂಲ ವೇತನ ಸದ್ಯಕ್ಕೆ ನಮ್ಮ ನೌಕರರಿಗೆ ಇದ್ರೆ ಐದು ಸಾವಿರದ ಏಳುನೂರ ಇಪ್ಪತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಡಿ ಎ ಮೂವತ್ತೊಂದು ಪರ್ಸೆಂಟ್ ಇದ್ದಲ್ಲಿ ಅವರಿಗೆ ಸಿಗ್ತಾ ಇತ್ತು ಬದಲಾದ ನಂತರ ಅಂದ್ರೆ ನಾಲ್ಕು ಪರ್ಸೆಂಟ್ ಹೆಚ್ಚಳವಾದಾಗ ಐದು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಇಲ್ಲಿ ರೂಪಾಯಿ ವ್ಯತ್ಯಾಸದ ಮೊತ್ತ ಅಂದ್ರೆ ಇಷ್ಟು ಮೊತ್ತ ನಿಮಗೆ ಈಗ ಸಿಗ್ತಾ ಇದೆ ಮೂವತ್ತೊಂದು ಪ್ಲಸ್ ಆರ್ನೂರ ಎಂಬತ್ತು ರೂಪಾಯಿ ಇಲ್ಲಂದ್ರೆ ಐದು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ನಿಮಗೆ ಸಿಗ್ತಾ ಇದೆ ಅಂದ್ರೆ ಇಲ್ಲಿ ಡಿಫ್ರೆಂಟ್ ಅಮೌಂಟ್ ಆಗಿ ಏರಿಕೆ ಆಗಿರೋದು ಆರ್ನೂರ ಎಂಬತ್ತು ರೂಪಾಯಿ ಹಾಗಾದ್ರೆ ಹದಿನೇಳು ಸಾವಿರ ರೂಪಾಯಿ ಬೇಸಿಕ್ ಇರುವವರಿಗೆ ಇಪ್ಪತ್ತೆರಡು ಸಾವಿರದ ಒಂದೂರು ರೂಪಾಯಿ ಹೊಸ ಮೂಲ ವೇತನವಾಗಿ ಏಳನೇ ವೇತನ ಆಯೋಗದಲ್ಲಿ ನಮ್ಮ ನೌಕ ಸರ್ಕಾರಿ ನೌಕರರ ಸಂಘದ ಬೇಡಿಕೆಯಂತೆ ಜಾರಿಯಾದ್ರೆ ಇಷ್ಟು ವೇತನ ಸಿಗುವ ಸಾಧ್ಯತೆ ಇದೆ ಮತ್ತು ಐ ಮೀನ್ ಮೂಲ ವೇತನ ಇವರಿಗೆ ಸಿಗುವ ವೇತನ ಇಪ್ಪತ್ತೊಂಬತ್ತು ಸಾವಿರದ ಎಂಟುನೂರ ಮೂವತ್ತೈದು ರೂಪಾಯಿ ಆಗುವ ಎಲ್ಲ ಸಾಧ್ಯತೆ ಇದೆ ಅದೇ ರೀತಿ ಹದಿನೇಳು ಸಾವಿರದ ನಾಕ್ನೂರು ರೂಪಾಯಿ ಬಿಸಿಕ್ ಇರುವ ಐದು ಸಾವಿರದ ಮುನ್ನೂರ ತೊಂಬತ್ನಾಕರಿಂದ ಆರ್ ಸಾವಿರದ ತೊಂಬತ್ತಕ್ಕೆ ಬದಲಾಗತ್ತೆ ಆರ್ನೂರ ತೊಂಬತ್ತಾರು ರೂಪಾಯಿ ಹೆಚ್ಚಳವಾದಾಗ ಇಲ್ಲಿ ಇಪ್ಪತ್ತೆರಡು ಸಾವಿರದ ಆರ್ನೂರ ಇಪ್ಪತ್ತಾರು ಇಪ್ಪತ್ತು ರೂಪಾಯಿ ನ್ಯೂ ಬೇಸಿಕ್ ಆಗಿ ಸಿಗುವುದಾದ್ರೆ ಇಲ್ಲಿ ಮೂವತ್ತುವರೆ ಸಾವಿರ ರೂಪಾಯಿ ಚಿಲ್ಲರೆಯ ಮೊತ್ತ ಒಂದು ವೇತನ ಸಿಗುವ ಸಾಧ್ಯತೆ ತುಂಬಾನೇ ಇದೆ ಅಂತಾನೆ ಹೇಳ್ಬಹುದು ಹದಿನೇಳು ಸಾವಿರದ ಎಂಟುನೂರು ಹೋಗಿ ಮೂಲ ವೇತನ ಇದ್ದ ನೌಕರರಿಗೆ ಐದು ಸಾವಿರದ ಐದುನೂರ ಹದಿನೆಂಟು ರೂಪಾಯಿ ಥರ್ಟಿ ಒನ್ ಪರ್ಸೆಂಟ್ ತುಟ್ಟಿ ಭತ್ತೆ ಸಿಕ್ತಾ ಇತ್ತು ಸರ್ಕಾರ ನಾಲ್ಕು ಪರ್ಸೆಂಟ್ ಹೆಚ್ಚಳ ಮಾಡಿದಾಗ ಆರು ಸಾವಿರದ ಏಳ್ನೂರ ಮೂವತ್ತು ರೂಪಾಯಿ ಈಗ ಸದ್ಯಕ್ಕೆ ಸಿಗ್ತಾ ಇದೆ ಏಳ್ನೂರ ಹನ್ನೆರಡು ರೂಪಾಯಿ ಇಲ್ಲಿ ಐದನೇ ಐ ಮೀನ್ ಮೂವತ್ತೊಂದರಿಂದ ಹೆಚ್ಚಳವಾದಾಗ ಏಳ್ನೂರ ಹನ್ನೆರಡು ರೂಪಾಯಿ ಇಷ್ಟು ಮೊತ್ತ ಅವರಿಗೆ ವ್ಯತ್ಯಾಸವಾಗುತ್ತೆ ಅಂದ್ರೆ ಆರು ಸಾವಿರದ ಏಳ್ನೂರ ಮೂವತ್ತು ರೂಪಾಯಿಗೆ ಈಗ ಅವರಿಗೆ ಒಂದು ತುಟ್ಟಿ ಭತ್ತೆ ಮೊತ್ತ ಸಿಗ್ತಾ ಇದೆ ಈಗ ಹದಿನೇಳು ಸಾವಿರದ ಎಂಟುನೂರು ರೂಪಾಯಿ ಬೇಸಿಕ್ ಇರೋರಿಗೆ ಇಪ್ಪತ್ತ್ ಮೂರು ಸಾವಿರದ ಒಂದೂರ ನಲವತ್ತು ರೂಪಾಯಿ ಹೊಸ ಮೂಲ ವೇತನವಾಗಿ ಕನ್ವರ್ಟ್ ಆಗುವ ಸಾಧ್ಯತೆ ಇದೆ ಮತ್ತು ಮೂವತ್ತೊಂದು ಸಾವಿರದ ಎರಡ್ನೂರ ಮೂವತ್ತೊಂಬತ್ತು ರೂಪಾಯಿ ಇವರಿಗೆ ವೇತನವಾಗಿ ಕನ್ವರ್ಟ್ ಆಗುವ ಎಲ್ಲಾ ದಟ್ಟ ಲಕ್ಷಣಗಳು ಕಾಣ್ತಾ ಇದೆ ಅಂತ ಹೇಳ್ತಾ ಹದಿನೆಂಟು ಸಾವಿರದ ಎರಡು ನೂರು ರೂಪಾಯಿ ಮೂಲ ವೇತನ ಇದ್ದವರಿಗೆ ಐದು ಸಾವಿರದ ಆರ್ನೂರ ನಲವತ್ತೆರಡು ರೂಪಾಯಿ ತರ್ಟಿ ಒನ್ ಪರ್ಸೆಂಟ್ ಇ ಎ ಇದ್ರೆ ಇಲ್ಲಿ ಆರ್ ಸಾವಿರದ ಮುನ್ನೂರ ಎಪ್ಪತ್ತು ರೂಪಾಯಿ ತರ್ಟಿ ಫೈವ್ ಪರ್ಸೆಂಟ್ ಎ ಆಗುತ್ತೆ ಏಳು ಸಾವಿರದ ಎರಡ್ನೂರ ಏಳ್ನೂರ ಇಪ್ಪತ್ತೆಂಟು ರೂಪಾಯಿ ಇವರಿಗೆ ವ್ಯತ್ಯಾಸದ ಮೊತ್ತ ಆದ್ರೆ ಇವರಿಗೆ ನಮ್ಮ ಸರ್ಕಾರಿ ನೌಕರರ ಸಂಘದ ಬೇಡಿಕೆಯಂತೆ ಏಳನೇ ರಾಜ್ಯ ವೇತನ ಅನುಷ್ಠಾನಕ್ಕೆ ಬಂದ ತಕ್ಷಣ ಇವರಿಗೆ ಇಪ್ಪತ್ತ್ ಮೂರ್ ಸಾವಿರದ ಆರ್ನೂರ ಅರವತ್ತಾರು ಅರವತ್ತು ರೂಪಾಯಿ ಇವರಿಗೆ ನ್ಯೂ ಬೇಸಿಕ್ ಆಗಿ ಸಿಗುವ ಎಲ್ಲಾ ಸಾಧ್ಯತೆ ಇದೆ ವೀಕ್ಷಕರೇ ಇಲ್ಲಿ ಇಪ್ಪತ್ತ್ ಮೂರ್ ಸಾವಿರದ ಆರ್ನೂರ ಅರವತ್ತಂದ್ರೆ ಯಾವುದೇ ಒಂದು ಮೂಲಭೇತನಕ್ಕೆ ಒಂದು ನೀರೆಸ್ಟ್ ಡಿಜಿಟ್ ಕನ್ವರ್ಟ್ ಮಾಡುವ ಎಲ್ಲಾ ಸಾಧ್ಯತೆ ಇರುತ್ತೆ ಮತ್ತೆ ಇವರಿಗೆ ಮೂವತ್ತೊಂದು ಸಾವಿರದ ಒಂಬೈನೂರ ನಲವತ್ತೊಂದು ರೂಪಾಯಿ ಒಂದು ವೇತನ ಸಿಗುವ ಎಲ್ಲಾ ದಟ್ಟ ಲಕ್ಷಣಗಳು ಇಲ್ಲಿ ನಮಗೆ ಸ್ಕ್ರೀನ್ ಮೇಲೆ ಕ್ಲಿಯರ್ ಆಗಿ ಕಾಣ್ತಾ ಇದೆ ಅಂತ ಹೇಳ್ಬಹುದು ಹದಿನೆಂಟು ಸಾವಿರದ ಆರ್ನೂರ ರೂಪಾಯಿ ಬೇಸಿಕ್ ಪಡೆಯುತ್ತಿರುವ ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೆ ಮೂವತ್ತೊಂದು ಪರ್ಸೆಂಟ್ ತುಟಿ ಭತ್ತೆ ಸರ್ಕಾರ ನೀಡಿದಲ್ಲಿ ಐದ್ ಸಾವಿರದ ಏಳ್ನೂರ ಅರವತ್ತಾರು ರೂಪಾಯಿ ಇತ್ತು ಈಗ ನಾಲ್ಕು ಪರ್ಸೆಂಟ್ ಹೆಚ್ಚಳವಾಗುತ್ತೆ ಮೂವತ್ತೈದು ಪರ್ಸೆಂಟ್ಗೆ ಆರ್ ಸಾವಿರದ ಐದುನೂರ ಹತ್ತು ರೂಪಾಯಿ ಸಿಗ್ತಾ ಇದೆ ಇಲ್ಲಿ ಐದು ಸಾವಿರದ ಏಳ್ನೂರ ಅರವತ್ತಾರರಿಂದ ಆರ್ ಸಾವಿರದ ಐದುನೂರ ಹತ್ತು ರೂಪಾಯಿಗೆ ಅಂದ್ರೆ ಇಲ್ಲಿ ಏಳ್ನೂರ ನಲ್ವತ್ ನಾಲ್ಕು ರೂಪಾಯಿ ವ್ಯತ್ಯಾಸದ ಮೊತ್ತ ಆಗುತ್ತೆ ಇವರಿಗೆ ಏಳನೇ ವೇತನ ಆಯೋಗದಲ್ಲಿ ಇಪ್ಪತ್ನಾಲ್ಕು ಸಾವಿರದ ಒನ್ನೂರ ಎಂಬತ್ತು ರೂಪಾಯಿ ನ್ಯೂ ಬೇಸಿಕ್ ಆಗುವ ಸಾಧ್ಯತೆ ಇದ್ರೆ ಮೂವತ್ತೆರಡು ಸಾವಿರದ ಆರ್ನೂರ ನಲ್ವತ್ ಮೂರು ರೂಪಾಯಿ ಇವರಿಗೆ ಅವರ ವೇತನವಾಗಿ ಕನ್ವರ್ಟ್ ಆಗುವ ಎಲ್ಲ ಸಾಧ್ಯತೆಗಳು ಇದೆ ಅಂತಾನೆ ಹೇಳ್ಬೋದು ಹತ್ತೊಂಬತ್ತು ಸಾವಿರದ ಐವತ್ತು ರೂಪಾಯಿ ಬೇಸಿಗೆ ಐದು ಸಾವಿರದ ಒಂಬೈನೂರ ಆರರಿಂದ ಆರ್ ಸಾವಿರದ ಆರ್ನೂರ ಅರವತ್ತೆಂಟಕ್ಕೆ ಏಳ್ನೂರ ಅರವತ್ತೆರಡು ರೂಪಾಯಿ ಹೆಚ್ಚಳವಾದಾಗ ಸಿಗ್ತಾ ಇತ್ತು ಇಪ್ಪತ್ನಾಲ್ಕು ಸಾವಿರದ ಏಳ್ನೂರ ಅರವತ್ತೈದು ರೂಪಾಯಿ ಇವರಿಗೆ ನ್ಯೂ ಬೇಸಿಕ್ ಆಗಿ ಸಿಗುವುದಾದ್ರೆ ಇಲ್ಲಿ ಮೂವತ್ತ್ ಮೂರು ಸಾವಿರದ ನಾಕ್ನೂರ ಮೂವತ್ತ್ ಮೂರು ರೂಪಾಯಿ ಇವರಿಗೆ ವೇತನವಾಗಿ ಸಿಗುವ ಸಾಧ್ಯತೆ ಇಲ್ಲ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನೀಡ್ತಾ ಇರುವಂತಹ ಮಾಹಿತಿ ಕೇವಲ ನಿಮ್ಗೆ ಅನಲೈಸ್ ಮಾಡೋಕ್ಕೆ ಮಾತ್ರ ಸರ್ಕಾರ ಅಧಿಕೃತವಾಗಿ ಏಳನೇ ರಾಜ್ಯ ವೇತನ ಆಯೋಗ ಅನುಷ್ಠಾನಕ್ಕೆ ಬಂದ ತಕ್ಷಣ ಬಿಡುಗಡೆ ಮಾಡುವ ಡೇಟಾವನ್ನು ನೀವು ಅಂತಿಮ ಅಂತ ಭಾವಿಸಬೇಕಾಗತ್ತೆ ಇಲ್ಲಿ ನಿಖರತೆ ಸ್ಪಷ್ಟತೆಯನ್ನು ಬೆಲೆ ಕೊಟ್ಟು ಅತ್ಯಂತ ಕುಲಂಕುಷವಾಗಿ ಚರ್ಚಿಸಿ ತಯಾರಿಸಲ್ಪಟ್ಟ ಮಾಹಿತಿಯಾಗಿರುತ್ತೆ ಸರ್ಕಾರ ಫಿಟ್ಮೆಂಟ್ ಫ್ಯಾಕ್ಟರಿ ಬತ್ತೆಗಳಲ್ಲಿ ಚೂರು ವ್ಯತ್ಯಾಸ ಮಾಡಿದ್ರೆ ಮಾತ್ರ ನಿಮಗೆ ಇಲ್ಲಿ ಕಾಣಿಸುವಂತ ಡೇಟಾ ಚೂರು ಅಲ್ಟರ್ ಆಗುವ ಸಾಧ್ಯತೆ ಇರುತ್ತೆ ಅರ್ವೈಸ್ ಇಟ್ ರಿಮೇನ್ ಆಸ್ ಇಟ್ ಇಸ್ ಅಂತ ಹೇಳ್ತಾ ವೀಕ್ಷಕರೇ ನಾನು ನಿಮ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನೀಡ್ತಾ ಇರುವಂತಹ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮೂಲಕ ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ ಮುಂದಿನ ಸರದಿ ಹತ್ತೊಂಬತ್ತುವರೆ ಸಾವಿರ ರೂಪಾಯಿ ಬೇಸಿ ಇದಕ್ಕೆ ಆರ್ ಸಾವಿರದ ನಲವತ್ತೈದರಿಂದ ಆರ್ ಸಾವಿರದ ಎಂಟುನೂರ ಇಪ್ಪತ್ತೈದಕ್ಕೆ ಬದಲಾಗತ್ತೆ ಏಳ್ನೂರ ಎಂಬತ್ ರೂಪಾಯಿ ಹೆಚ್ಚಳವಾದಾಗ ಇಪ್ಪತ್ತೈದು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಹೊಸದಾಗಿ ಸಿಗಬಹುದಾದ ಒಂದು ಮೂಲ ವೇತನವಾದ್ರೆ ಮೂವತ್ನಾಲ್ಕು ಸಾವಿರದ ಏಳ್ನೂರ ಇಪ್ಪತ್ತ್ ರೂಪಾಯಿ ಇವರಿಗೆ ವೇತನವಾಗಿ ಕನ್ವರ್ಟ್ ಆಗುವ ಎಲ್ಲಾ ಸಾಧ್ಯತೆ ಇದೆ ಅದೇ ರೀತಿ ಹತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಮೂಲ ವೇತನ ನಮ್ಮ ರಾಜ್ಯ ಸರ್ಕಾರಿ ನೌಕರರು ಸದ್ಯಕ್ಕೆ ಪಡೆಯುತ್ತಿದ್ದರೆ ಅವರಿಗೆ ಮೂವತ್ತೊಂದು ಪರ್ಸೆಂಟ್ ಇದ್ದಲ್ಲಿ ಆರ್ ಸಾವಿರದ ಒನ್ನೂರ ಎಂಬತ್ತೈದು ರೂಪಾಯಿ ಮೊತ್ತ ಸಿಗ್ತಾ ಇತ್ತು ಮೂವತ್ತೈದು ಪರ್ಸೆಂಟ್ ಬದಲಾದಾಗ ಅಂದ್ರೆ ಸರ್ಕಾರ ನಾಲ್ಕು ಪರ್ಸೆಂಟ್ ಹೆಚ್ಚಳ ಮಾಡಿದಾಗ ಆರ್ ಸಾವಿರದ ಒಂಬೈನೂರ ಎಂಬತ್ಮೂರು ರೂಪಾಯಿ ಅಥ್ವಾ ಏಳ್ನೂರ ತೊಂಬತ್ತೆಂಟು ರೂಪಾಯಿ ಇಲ್ಲಿ ಹೆಚ್ಚಳವಾದ ಮೊತ್ತ ಇಪ್ಪತ್ತೈದು ಸಾವಿರದ ಒಂಬೈನೂರ ಮೂವತ್ತೈದು ಅಂದ್ರೆ ರೌಂಡ್ಅಪ್ ಮಾಡಿದ ಒಂದು ಇಪ್ಪತ್ತಾರು ಸಾವಿರ ಅಂತಾನೆ ಹೇಳ್ಬೋದು ಒಂದು ನ್ಯೂ ಬೇಸಿಕ್ ಆಗಿ ಕನ್ವರ್ಟ್ ಆಗುವ ಸಾಧ್ಯತೆ ನಾವು ವೇದ ನೋಡೋದಾದ್ರೆ ಮೂವತ್ತೈದು ಸಾವಿರ ಚಿಲ್ಲರೆ ಮೊತ್ತ ಇವರಿಗೆ ದೊರೆಯಲಿದೆ ಕೆಲವೇ ತಿಂಗಳಲ್ಲಿ ಅಂತ ಹೇಳ್ಬೋದು ಇಪ್ಪತ್ತು ಸಾವಿರದ ನಾಲ್ಕುನೂರು ರೂಪಾಯಿ ಬೇಸಿಗೆ ಆರ್ ಸಾವಿರದ ಮುನ್ನೂರ ಇಪ್ಪತ್ನಾಲ್ಕು ರೂಪಾಯಿ ತರ್ಟಿ ಒನ್ ಪರ್ಸೆಂಟ್ ಆದ್ರೆ ತರ್ಟಿ ಫೈವ್ ಪರ್ಸೆಂಟ್ ಗೆ ನಲವತ್ತು ರೂಪಾಯಿ ಅಂದ್ರೆ ಎಂಟ್ನೂರ ಹದಿನಾರು ರೂಪಾಯಿ ಇಲ್ಲಿ ಹೆಚ್ಚಳವಾಗಿರುತ್ತೆ ಇಪ್ಪತ್ತಾರು ಸಾವಿರದ ಐದನೂರ ಇಪ್ಪತ್ತು ರೂಪಾಯಿ ಇವರಿಗೆ ನ್ಯೂ ಬೇಸಿಕ್ ಆಗಿ ಸಿಗುವ ಸಾಧ್ಯತೆ ಇದ್ರೆ ಮೂವತ್ತೈದು ಸಾವಿರದ ಎಂಟುನೂರ ಎರಡು ರೂಪಾಯಿ ವೇತನವಾಗಿ ಕನ್ವರ್ಟ್ ಆಗುವ ದಿನೇನು ಇನ್ನೇನು ಕೆಲವೇ ತಿಂಗಳಲ್ಲಿ ಇವರಿಗೆ ಸಿಗುವ ಸಾಧ್ಯತೆ ಇದೆ ಆದ್ದರಿಂದ ಈ ಸಂತಸದ ಸುದ್ದಿ ನಿಮ್ಮ ಮುಂದೆ ಹಂಚಲು ನಾನು ಬಹಳಷ್ಟು ಉಲ್ಲಾಸದಿಂದ ಈ ವಿಡಿಯೋ ಮಾಡಿರ್ತೇನೆ ವೀಕ್ಷಕರೇ ಇಪ್ಪತ್ತು ಸಾವಿರದ ಒಂಬತ್ತು ನೂರು ರೂಪಾಯಿ ಮೂಲ ವೇತನಕ್ಕೆ ಈ ವಿಡಿಯೋ ಕೊನೆ ಡೇಟಾ ಇಪ್ಪತ್ತು ಸಾವಿರದ ಒಂಬತ್ನೂರ ರೂಪಾಯಿ ಬೇಸಿಗೆ ಆರ್ ಸಾವಿರದ ನಾಲ್ಕನೂರ ಎತ್ತೊಂಬತ್ತು ರೂಪಾಯಿ ತರ್ಟಿ ಒನ್ ಪರ್ಸೆಂಟ್ ಎ ಜಂಪಾದಲ್ಲಿ ಮೂವತ್ತೊಂದು ಪರ್ಸೆಂಟ್ ಮೂವತ್ತೈದು ಪರ್ಸೆಂಟಿಗೆ ಮೂವತ್ತೊಂದರಿಂದ ಪರ್ಸೆಂಟ್ ಜಂಪಾದಲ್ಲಿ ಏಳು ಸಾವಿರದ ಮುನ್ನೂರ ಹದಿನೈದು ರೂಪಾಯಿ ಮೊತ್ತವಾಗತ್ತೆ ಎಂಟುನೂರ ಮೂವತ್ತಾರು ರೂಪಾಯಿ ಇಲ್ಲಿ ಹೈಕ್ ಆಗಿರೋ ಅಮೌಂಟ್ ಥರ್ಟಿ ಒನ್ ಟು ಥರ್ಟಿ ಫೈವ್ ಗೆ ಇಲ್ಲಿ ಇಪ್ಪತ್ತೇಳು ಸಾವಿರದ ಒಂದೂರ ಎಪ್ಪತ್ತು ರೂಪಾಯಿ ಇವರಿಗೆ ನ್ಯೂ ಬೇಸಿಕ್ ಆಗಿ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಸಂಘದ ಬೇಡಿಕೆ ಏಳನೇ ರಾಜ್ಯ ವೇತನ ಆಯೋಗ ಅನುಷ್ಠಾನಕ್ಕೆ ಬಂದ ತಕ್ಷಣ ಇಷ್ಟು ಮೊತ್ತ ಆಗುವ ಸಾಧ್ಯತೆ ಇದ್ರೆ ಇಲ್ಲಿ ಮೂವತ್ತಾರು ಸಾವಿರದ ಆರುನೂರ ಎಂಬತ್ತು ರೂಪಾಯಿ ಇವರಿಗೆ ವೇತನವಾಗಿ ಸಿಗುವ ದಿನ ಇನ್ನೇನು ಕೆಲವೇ ಅಹ್ ಕೌಂಟೇಬಲ್ ಫಿಂಗರ್ಸ್ ನಲ್ಲಿ ಬಾಕಿ ಉಳಿದಿದೆ ವೀಕ್ಷಕರೇ ವೀಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ನೀಡಿದಂತಹ ಮಾಹಿತಿ ಕೇವಲ ನಿಮ್ಗೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಅನಲೈಸ್ ಮಾಡಕ್ಕೆ ಮಾತ್ರ ನಾ ಕೊಟ್ಟಂತ ಮಾಹಿತಿ ನಿಮ್ಗೆ ಸಂಪೂರ್ಣ ಇಷ್ಟ ಆಗಿದ್ದ ಭಾವಿಸ್ತೀನಿ ಹೀಗೆ ವಿಡಿಯೋ ನೋಡ್ತಾ ಇರಿ ನೋಡ್ತಾ ಇರಿ ನೋಡ್ತಾ ಇರಿ ಪ್ರತಿಯೊಬ್ಬರಿಗೂ ಶೇರ್ ಮಾಡ್ತಾ ಇರಿ ಒಳ್ಳೆ ಒಳ್ಳೆ ವಿಡಿಯೋ ಮಾಡುವ ಜವಾಬ್ದಾರಿ ನಂದಾಗಿತ್ತು ಪ್ರೋತ್ಸಾಹ ಕೊಡುವ ಜವಾಬ್ದಾರಿ ನಿಮ್ದಾಗಬೇಕು ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಒಳ್ಳೆ ಇನ್ಫಾರ್ಮೇಶನ್ ಒಂದಿಗೆ ನಾನು ಅಶೋಕ್ ಕುಮಾರ್ ಮತ್ತೆ ಹಾಜರಾಗ್ತೀನಿ ಅಂತ ಹೇಳ್ತಾ ವಿಡಿಯೋ ವೈಂಡ್ ಅಪ್ ಮಾಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಬಾರಿಸು ಕನ್ನಡ ಡಿಮ್ ಡಿಮೋವಾ ನಿಮ್ಮೆಲ್ಲರ ದಿನ ಶುಭವಾಗಲಿ ನಮಸ್ಕಾರ